ನಿಮಗೆಲ್ಲರಿಗೂ ಸರಜ ಚಂಗೊಳಿ ಸ್ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಮಹತ್ವವಾದ ಕಾನೂನು ಮಾಹಿತಿಯನ್ನ ಹೇಳ್ತಾ ಇದ್ದೀನಿ ಅದೆಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಸಮನ್ಸ್ ನೋಟಿಸ್ ಡಬ್ಲ್ಯೂ ಶೋಕಾಸ್ ನೋಟಿಸ್ ಈ ಎಲ್ಲ ನೋಟಿಸ್ಗಳ ಬಗ್ಗೆ ಮಾಹಿತಿ ಇರುತ್ತೆ ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಇದೊಂದು ಸ್ಪೆಷಲ್ ನೋಟಿಸ್ ಆಗಿರುತ್ತೆ ಈ ಒಂದು ನೋಟಿಸ್ ಅನ್ನ ಯಾರು ಹೊರಡಿಸ್ತಾರೆ ಯಾರಿಗೆ ಹೊರಡಿಸ್ತಾರೆ ಯಾವ ಕಾರಣಕ್ಕಾಗಿ ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ ಮಹತ್ವವಾದ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಇದುವರೆಗೂ ಸರೋಜಾ ಚಂಗೋಳಿ ಲೀಗಲ್ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಮಾಹಿತಿಯನ್ನ ಆರಂಭ ಮಾಡ್ತಾ ಇದ್ದೀನಿ ನಾನು ಒಂದು ಪ್ರಕರಣದ ಮೂಲಕ ನಿಮ್ಗೆ ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿದೇಶಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಎಂಬ ಒಂದು ಮಾಹಿತಿ ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತದ್ದು ಅಂದರೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೂ ಸಹ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ ಹಾಗಾದರೆ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಏನು ಅನ್ನ ವಿವರವನ್ನ ನಾವು ತಿಳ್ಕೊಳ್ಳೇಬೇಕು ಅಲ್ವ ನಾವು ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ತಿಳ್ಕೊಳ್ಳೋಕಿಂತ ಮುಂಚೆ ಇಂಟರ್ ಪೋಲ್ ಅನ್ನೋ ಒಂದು ಸಂಸ್ಥೆಯ ಬಗ್ಗೆ ಮೊದಲು ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ ಅಂದರೆ ಇಂಟರ್ಪೋಲ್ ಅಂದ್ರೆ ಇಂಟರ್ ನ್ಯಾಷನಲ್ ಪೊಲೀಸ್ ಆರ್ಗನೈಜೇಷನ್ ಆಗಿರುವಂತಹ ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ ಹಾಗಾದರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಯಾರು ಹೊರಡಿಸ್ತಾರೆ ಯಾವ ಕಾರಣಕ್ಕಾಗಿ ಹೊರಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಮುಖ್ಯ ಆಗುತ್ತೆ ಅಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಜೇಷನ್ ಆಗಿರುವಂತಹ ಇಂಟರ್ಫೋಲ್ ಇದು ನೂರ ತೊಂಬತ್ತಾರು ದೇಶಗಳ ಒಟ್ಟಾಗಿ ಜಾರಿಗೆ ತಂದುಕೊಂಡಂತಹ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಜೇಷನ್ ಆಗಿದೆ ಈ ಒಂದು ಇಂಟರ್ ಪೊಲೀಸ್ ಆರ್ಗನೈಜೇಷನ್ ಗೆ ಭಾರತವು ಕೂಡ ಒಂದು ಸದಸ್ಯ ದೇಶವಾಗಿದೆ ಹಾಗಾದರೆ ಇಂಟರ್ಪೋಲ್ ಹೇಗೆ ಕೆಲಸವನ್ನ ಮಾಡುತ್ತದೆ ಅನ್ನೋ ಮಾಹಿತಿಯನ್ನ ನಾವು ಇವತ್ತು ತಿಳ್ಕೋಬೇಕು ದೇಶ ದೇಶಗಳ ಮಧ್ಯೆ ಅಪರಾಧ ಕೃತ್ಯ ಎಸಗಿದ್ದಾರೆ ಎಂದು ಹೇಳಲಾಗಿರುವ ಆರೋಪಿ ಅಥವಾ ಅಪರಾಧಿಯ ಪತ್ತೆಗಾಗಿ ಆತನ ಬಂಧನಕ್ಕಾಗಿ ಆತನ ವಿಚಾರಣೆಗಾಗಿ ಮಧ್ಯಸ್ಥ ಸಂಸ್ಥೆಯಾಗಿ ಇಂಟರ್ಫೋಲ್ ಕಾರ್ಯನಿರ್ವಹಿಸುತ್ತದೆ ಇಂಟರ್ಫೋಲ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳ ಮಧ್ಯೆ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಹಾಗಾದ್ರೆ ನಾವು ಇಂಟರ್ಪೋಲ್ ಅನ್ನು ಹೇಗೆ ಅಪ್ರೋಚ್ ಮಾಡಬೇಕು ಇಂಟರ್ಪೋಲ್ ಅಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಗೆ ನಾವು ನೇರವಾಗಿ ಅಪ್ಲಿಕೇಶನ್ ಅನ್ನು ಕೊಡಬಹುದೇ ದೂರನ್ನ ಕೊಡಬಹುದೇ ಕಂಪ್ಲೇಂಟ್ ಅನ್ನು ಕೊಡಬಹುದೇ ಎಂಬ ಮಾಹಿತಿಯನ್ನ ಪಕ್ಕಾ ಮಾಡ್ಕೋಬೇಕಾಗತ್ತೆ ಅಂದ್ರೆ ಖಂಡಿತವಾಗಲೂ ಈ ಒಂದು ಇಂಟರ್ಪೋಲ್ಗೆ ನಾವು ನೇರವಾಗಿ ಅಂದರೆ ಡೈರೆಕ್ಟ್ ಆಗಿ ಅರ್ಜಿಯನ್ನ ಅಥವಾ ಕಂಪ್ಲೇಂಟ್ ಅನ್ನ ಕೊಡೋಕೆ ಸಾಧ್ಯವಿಲ್ಲ ಹಾಗಾದರೆ ನಾವು ಯಾವ ಏಜೆನ್ಸಿಯ ಮೂಲಕ ಯಾವ ಸಂಸ್ಥೆಯ ಮೂಲಕ ಇಂಟರ್ಪೋಲ್ ಅನ್ನ ಅಪ್ರೋಚ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಅತ್ಯುನ್ನತವಾದ ತನಿಖಾ ಸಂಸ್ಥೆಗಳು ಇದ್ದೇ ಇರ್ತವೆ ಅಂದರೆ ನಮ್ಮ ದೇಶದಲ್ಲಿ ಪ್ರಧಾನ ತನಿಖಾ ಸಂಸ್ಥೆಯಾಗಿ ಸಿಬಿಐ ಕಾರ್ಯನಿರ್ವಹಿಸ್ತಾ ಇದೆ ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದು ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾದಂತಹ ಪ್ರಧಾನ ತನಿಖಾ ಸಂಸ್ಥೆ ಆಗಿದೆ ಸ್ಥಳೀಯ ಪೊಲೀಸರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಅಂದರೆ ದೇಶದ ಚೌಕಟ್ಟನ್ನ ದಾಟಿ ನಮ್ಮ ದೇಶದ ಜೂರಿಸ್ಟಿಕ್ಷನ್ ಅನ್ನ ದಾಟಿ ಬೇರೆ ದೇಶಕ್ಕೆ ಒಬ್ಬ ಆರೋಪಿ ಅಥವಾ ಅಪರಾಧಿ ಹೋಗಿದ್ದಾನೆ ಅಂತ ಹೇಳಿ ಖಚಿತ ಮಾಹಿತಿ ಸಿಕ್ಕರೆ ಸ್ಥಳೀಯ ವ್ಯಕ್ತಿ ವಾಸಿಸುತ್ತಿದ್ದಂತಹ ಸ್ಥಳೀಯ ಪೊಲೀಸ್ ಸ್ಟೇಷನ್ನಿಂದ ಸಿಬಿಐಗೆ ಒಂದು ಮನವಿಯನ್ನ ಮಾಡ್ಕೋಬೇಕಾಗುತ್ತದೆ ಆ ಮನವಿಯಲ್ಲಿ ಯಾವ ಯಾವ ಡೀಟೇಲ್ಸ್ ಗಳು ಇರುತ್ತವೆ ಅನ್ನೋ ಒಂದು ಮಾಹಿತಿಯು ನಮಗೆ ಮುಖ್ಯ ಆಗತ್ತೆ ಅಂದರೆ ಈ ರೀತಿ ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಪರಾರಿಯಾದಂತಹ ವ್ಯಕ್ತಿಯ ಸಂಪೂರ್ಣವಾದ ವಿವರ ಆತನ ಫೋಟೋ ಆತನ ಚಹರೆಗಳು ಹಾಗೆ ಆತನ ಗುರುತುಗಳು ಮತ್ತು ಅವನ ಪಾಸ್ಪೋರ್ಟ್ ವಿವರಗಳು ಅವನ ಹೀಗೆ ಸಂಪೂರ್ಣ ಅವನ ಬಗ್ಗೆ ಇರುವಂತಹ ಮಾಹಿತಿಯನ್ನ ಸಿಬಿಐಗೆ ಅಲ್ಲಿಯ ಜೂ ಪೊಲೀಸ್ನವರು ಒಂದು ಮಾಹಿತಿಯನ್ನ ದೂರಿನ ರೂಪದಲ್ಲಿ ಕೊಡಬೇಕಾಗುತ್ತದೆ ದೂರಿನ ರೂಪದಲ್ಲಿ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ನಿಂದ ಬಂದಂತಹ ಮಾಹಿತಿಯನ್ನ ಮಾಹಿತಿ ಸಿಬಿಐಗೆ ತಲುಪಿದ ನಂತರ ಸಿಬಿಐ ಅದನ್ನ ಪುನಃ ಪರಿಶೀಲನೆ ಮಾಡಿ ಇಂಟರ್ಪೋಲ್ ಅನ್ನ ಅಪ್ರೋಚ್ ಮಾಡುತ್ತದೆ ಇಂಟರ್ಪೋಲ್ಗೆ ಸಿಬಿಐ ಸ್ಥಳೀಯ ಪೊಲೀಸ್ ಸ್ಟೇಷನ್ ಇಂದ ಕೊಟ್ಟಂತಹ ಒಂದು ದೂರು ಅಥವಾ ಮನವಿಯನ್ನ ತಲುಪಿಸುವ ಕೆಲಸವನ್ನ ಮಾಡುತ್ತದೆ ಇಂಟರ್ಪೋಲ್ ಅಲ್ಲಿ ಪುನಃ ಅದನ್ನ ಪರಿಶೀಲನೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಒಂದು ನೋಟಿಸ್ ಅನ್ನ ಜಾರಿ ಮಾಡುತ್ತದೆ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ಸಹಾಯವನ್ನು ಇಂಟರ್ಪೋಲ್ ಪಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿವೆ ಬ್ಲೂ ಕಾರ್ನರ್ ನೋಟಿಸ್ ಇದು ವಿಚಾರಣಾ ನೋಟಿಸ್ ಆಗಿರುತ್ತದೆ ಒಬ್ಬ ವ್ಯಕ್ತಿಯನ್ನ ವಿಚಾರಣೆ ಮಾಡಲಿಕ್ಕೆ ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತದೆ ಅಂತಹ ವ್ಯಕ್ತಿಯ ಬಗ್ಗೆ ಗುರುತು ಪತ್ತೆಯಾದ ನಂತರ ಸೆಕೆಂಡ್ ಸ್ಟೆಪ್ ಆಗಿ ಆತನನ್ನ ಬಂಧಿಸಲಿಕ್ಕಾಗಿ ಯಾವುದೇ ಒಬ್ಬ ಆರೋಪಿ ಅಡಗಿರುವಂತಹ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ಗಡಿಪಾರಿನ ನೋಟಿಸ್ ಅನ್ನ ಸೆಕೆಂಡ್ ಸ್ಟೆಪ್ ಅಲ್ಲಿ ಜಾರಿ ಮಾಡಲಾಗುತ್ತದೆ ಇಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಪಬ್ಲಿಕ್ ಆಗಿ ಜನಸಾಮಾನ್ಯರಿಗೆ ಗೊತ್ತಾಗುವ ರೀತಿ ಪಬ್ಲಿಷ್ ಮಾಡಬಹುದೇ ಅಂತ ಖಂಡಿತವಾಗಲೂ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಗೌಪ್ಯವಾಗಿ ಇಡಲಾಗುತ್ತದೆ ಆದರೆ ಯಾವ ಒಂದು ದೇಶ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿರುತ್ತೋ ಆ ಒಂದು ಪೊಲೀಸ್ ಸ್ಟೇಷನ್ ಮತ್ತು ಆ ಒಂದು ದೇಶದ ತನಿಖಾ ಸಂಸ್ಥೆ ನೀವು ಪಬ್ಲಿಕ್ ಆಗಿ ಈ ನೋಟಿಸ್ ಅನ್ನ ನೀವು ಜಾರಿ ಮಾಡಿ ಜನಸಾಮಾನ್ಯರಿಗೆ ತಲುಪುವ ರೀತಿ ಮಾಡಿ ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಹಚ್ಚಿ ಅಂತೇಳಿ ರಿಕ್ವೆಸ್ಟ್ ಅಲ್ಲಿ ಬರೆದಿದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೂಲಕ ಆ ಒಂದು ನೋಟಿಸ್ ಅನ್ನ ಹೊರಡಿಸಲಾಗುತ್ತದೆ ಆ ನೋಟಿಸು ಪಬ್ಲಿಕ್ ನೋಟಿಸ್ ಆಗುತ್ತದೆ ಆ ನೋಟಿಸ್ ಅನ್ನ ಪ್ರತಿಯೊಬ್ಬ ವ್ಯಕ್ತಿಯು ಓದಬಹುದಾಗಿದೆ ಹಾಗಾದ್ರೆ ಈ ಒಂದು ಇಂಟರ್ಪೋಲ್ ಸಂಸ್ಥೆ ಯಾವ ಯಾವ ಅಪರಾಧಗಳನ್ನ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ನಿರ್ವಹಿಸುತ್ತದೆ ಎಂಬ ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ ಅಂತಾರಾಷ್ಟ್ರೀಯ ಅಪರಾಧಗಳ ಬಗ್ಗೆ ಭಯೋತ್ಪಾದನೆಯ ಬಗ್ಗೆ ಸಂಘಟಿತ ಸೈಬರ್ ಅಪರಾಧಗಳ ಬಗ್ಗೆ ಈ ಒಂದು ಇಂಟರ್ಪೋಲ್ ಕಾರ್ಯ ನಿರ್ವಹಿಸಲಿದೆ ಫ್ರೆಂಡ್ಸ್ ನೀವೆಲ್ಲ ಸರೋಜಾ ಚಂಗೋಳಿ ಸ್ಲಿಗಧ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಳ್ತಾ ಮುಂದಿನ ಭಾಗದಲ್ಲಿ ಇಂಟರ್ಪೋಲ್ ಹೊರಡಿಸುವ ರೆಡ್ ಕಾರ್ನರ್ ನೋಟಿಸ್ ಗ್ರೀನ್ ಕಾರ್ನರ್ ನೋಟಿಸ್ ಆರೆಂಜ್ ನೋಟಿಸ್ ಪರ್ಪಲ್ ನೋಟಿಸ್ ಯೆಲ್ಲೋ ನೋಟಿಸ್ ಬ್ಲಾಕ್ ನೋಟಿಸ್ ಹಾಗೆ ವಾಂಟೆಡ್ ನೋಟಿಸ್ಗಳ ಬಗ್ಗೆ ನಾನು ಮಾಹಿತಿಯನ್ನ ನೀಡಲಿದ್ದೇನೆ ಸಂದರ್ಭಕ್ಕೆ ತಕ್ಕಂತೆ ಇಂಟರ್ಫೋಲ್ ಈ ರೀತಿ ಬೇರೆ ಬೇರೆ ನೋಟಿಸ್ಗಳನ್ನು ಹೊರಡಿಸುತ್ತದೆ ಕೀಪ್ ವಾಚಿಂಗ್ ಸರಜಾ ಚಂಗೋಳೀಸ್ ಲೀಗಲ್ ಹಬ್ ಚಾನಲ್ ಫ್ರೆಂಡ್ಸ್ ವೀಕ್ಷಣೆಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು